ಅಗ್ರೆಸಿವ್ ಆಟಗಾರ ವಿರಾಟ್ ಕೊಹ್ಲಿ. ಒಂದ್ಸಲ ಮಗುವಿನ ಹಾಗೆ ಇವರು ಗಳಗಳ ಅಂತ ಅತ್ತಿದ್ರಂತೆ. ಇದು ನಿಜಾನಾ ಅಂತ ನಿಮಗೆ ಅನ್ನಿಸಬಹುದು, ಆದರೆ ನಂಬಲೇಬೇಕು. ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಸ್ಥಾನ ಸಿಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ವಿರಾಟ್ ಕೊಹ್ಲಿ ಆ ರಾತ್ರಿ ಗಳಗಳ ಅಂತ ಅತ್ತು ನಿದ್ದೆಯನ್ನೂ ಮಾಡದೆ ಕೂತಿದ್ರಂತೆ. ವಿರಾಟ್ ಮಾಡರ್ನ್ ಕ್ರಿಕೆಟ್ ಲೋಕದ ಲೆಜೆಂಡ್. ಪ್ಯಾಡ್ ಕಟ್ಟಿ ಮೈದಾನ ಕಿಳಿದ್ರು ಅಂದ್ರೆ ಎದುರಾಳಿಗಳು ಯಾರೇ ಆದ್ರೂ, ಮೈದಾನ ಯಾವುದೇ ಆದ್ರೂ ಅಬ್ಬರ ಮಾಡೋದಂತೂ ಫಿಕ್ಸ್. ಫಾರ್ಮ್ ನಲ್ಲಿ ಇರ್ಲಿ ಇಲ್ಲದೆ ಇರ್ಲಿ, ಕೊಹ್ಲಿ ಮೈದಾನ ಕಿಳಿದ್ರೆ ಸಾಕು ಕ್ಯಾಪ್ಟನ್ ಹಾಗೂ ಬೌಲಿಂಗ್ ಯೂನಿಟ್ ಒಂದು ಕ್ಷಣ ಸ್ಟನ್ ಆಗ್ಬಿಡ್ತಾರೆ. ಕಳೆದ 2 ವರ್ಷಗಳಿಂದ ವಿರಾಟ್ ಫಾರ್ಮ್ ನಲ್ಲಿ ಇಲ್ಲ ಅನ್ನೋದು ನಿಜ. ಹಾಗಂದ ಮಾತ್ರಕ್ಕೆ ವಿರಾಟ್ ಕೊಹ್ಲಿ ಹವ ಮಾತ್ರ ಒಂಚೂರೂ ಕಮ್ಮಿ ಆಗಿಲ್ಲ. ಈಗಲೂ ಮೈದಾನ ಕಿಳಿದ್ರೆ ಬೌಲರ್ಗಳ ಎದೆಯಲ್ಲಿ ಢವಢವ ಸ್ಟಾರ್ಟ್ ಆಗ್ಬಿಡುತ್ತೆ. ಆ ಲೆವೆಲ್ಗೆ ಟ್ರೇಡ್ ಮಾರ್ಕ್ ಸೆಟ್ ಮಾಡಿಬಿಟ್ಟಿದ್ದಾರೆ ವಿರಾಟ್ ಕೊಹ್ಲಿ. ಬೌಲಿಂಗ್ ವೇಳೆ ಕೊಹ್ಲಿ ಮೈದಾನದಲ್ಲಿದ್ರೆ ಸಾಕು, ಬೌಲರ್ಗಳ ಜೋಶ್ ಸಖತ್ತಾಗಿರುತ್ತೆ. ಪ್ರತಿ ವಿಕೆಟ್ ಬಿದ್ದಾಗ್ಲೂ ಕೊಹ್ಲಿಯ ಸೆಲೆಬ್ರೇಷನ್ ವಿಕೆಟ್ ತೆಗೆದುಕೊಂಡ ಬೌಲರ್ಗಿಂತ ಜಾಸ್ತಿ ಇರುತ್ತೆ. ಅಗ್ರೆಸಿವ್ ಆಟಿಟ್ಯೂಡ್, ಬೌಲರ್ಗಳ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿದ್ರೆ ಎದುರಾಳಿ ಬ್ಯಾಟ್ಸ್ಮನ್ಗಳು ನರ್ವಸ್ ಆಗಿ ಸೈಲೆಂಟ್ ಆಗ್ಬಿಡ್ತಾರೆ. ಆ ರೀತಿ ಕೊಹ್ಲಿ ಹವಾ ಕ್ರಿಯೇಟ್ ಮಾಡಿದ್ದಾರೆ. ಈಗ ಇಷ್ಟೆಲ್ಲ ಅಗ್ರೆಸಿವ್ ಆಗಿರೋ ಕೊಹ್ಲಿ ಹಿಂದೊಂದ್ಸಲ ಫ್ರಾಂಕ್ಗೆ ಹೆದರಿ ಗಳಗಳ ಅಂತ ಅತ್ಬಿಟ್ಟಿದ್ರು ಅಂದ್ರೆ ನೀವು ಅದನ್ನ ನಂಬಲೇಬೇಕು. ಇದು ಈಗಿನ ಕಥೆಯಲ್ಲ, ಅಂಡರ್ 17 ಕಾಲದ ಕಥೆ. ಸದ್ಯ ವಿರಾಟ್ ಕೊಹ್ಲಿ ಕಳಪೆ ಫಾರ್ಮ್ ನಲ್ಲಿದ್ದಾರೆ, ಇದು ಕೊಹ್ಲಿ ಸ್ಥಾನಕ್ಕೆ ಕುತ್ತು ತಂದಿರೋದು ಸುಳ್ಳಲ್ಲ. ಇದೇ ರೀತಿ ಅಂಡರ್ 17 ದಿನಗಳಲ್ಲೂ ವಿರಾಟ್ ಕೊಹ್ಲಿ ಕಳಪೆ ಫಾರ್ಮ್ ಎದುರಿಸಿದ್ರಂತೆ. ಸತತ 2-3 ಪಂದ್ಯಗಳಲ್ಲಿ ಫ್ಲಾಪ್ ಆಗಿದ್ದ ಬೆನ್ನಲ್ಲೇ ದೆಹಲಿ ಅಂಡರ್ 19 ತಂಡದ ಆಟಗಾರರು ಹಾಗೂ ಸಪೋರ್ಟ್ ಸ್ಟಾಫ್ ಒಂದು ಫ್ರಾಂಕ್ ಮಾಡಿದ್ರಂತೆ. ಇದೇ ನೋಡಿ ಕೊಹ್ಲಿ ಕಣ್ಣಲ್ಲಿ ನೀರ್ ತರಿಸಿದ್ದು. ಇದನ್ನ ಸ್ವತಃ ವಿರಾಟ್ ಕೊಹ್ಲಿಯ ಅಂದಿನ ಟೀಮ್ಮೇಟ್ ಪ್ರದೀಪ್ ಸಂಗ್ವಾನ್ ರಿವೀಲ್ ಮಾಡಿದ್ದಾರೆ. ನಾವು ಪಂಜಾಬ್ನಲ್ಲಿ ಅಂಡರ್ 17 ಪಂದ್ಯಗಳನ್ನ ಆಡ್ತಿದ್ವಿ, ಅಲ್ಲಿ ಕೊಹ್ಲಿ 2-3 ಪಂದ್ಯಗಳಲ್ಲಿ ಪರ್ಫಾರ್ಮ್ ಮಾಡಲಿಲ್ಲ. ಆಗ ನಮ್ಮ ಕೋಚ್ ಆಗಿದ್ದಿದ್ದು ಅಜಿತ್ ಚೌಧರಿ, ಅವರೇ ಫ್ರಾಂಕ್ ಮಾಡೋ ನಿರ್ಧಾರ ಮಾಡಿದ್ದು. ಪ್ಲಾನ್ ನಂತೆ ಟೀಮ್ ಮೀಟಿಂಗ್ ವೇಳೆ ಅವರು ಟೀಮ್ ಪ್ರಕಟ ಮಾಡಿದ್ರು, ಕೊಹ್ಲಿ ಹೆಸರನ್ನ ಹೇಳಲಿಲ್ಲ. ಆಗ ರೂಮ್ಗೆ ಹೋದ ಕೊಹ್ಲಿ ಗಳಗಳ ಅಂತ ಅತ್ತಿದ್ರು. ರೂಮ್ಗೆ ಹೋಗಿ ಅತ್ತಿದಷ್ಟೇ ಅಲ್ಲ, ತಮ್ಮ ಕೋಚ್ ರಾಜ್ಕುಮಾರ್ ಶರ್ಮಾಗೆ ಫೋನ್ ಮಾಡಿ ಬೇಸರ ವ್ಯಕ್ತಪಡಿಸಿದ್ರಂತೆ. ಇಡೀ ರಾತ್ರಿ ನಿದ್ದೆಯನ್ನೂ ಮಾಡಿರ್ಲಿಲ್ವಂತೆ. ಮೀಟಿಂಗ್ ಮುಗಿದ ಮೇಲೆ ಕೊಹ್ಲಿ ನನ್ನ ಹತ್ರ ಬಂದು, ಹೇಳು ಸಂಗ್ವಾನ್ ತಪ್ಪಾಗಿದ್ದೆಲ್ಲಿ, ನಾನು ಈ ಸೀಸನ್ ಅಲ್ಲಿ ರನ್ ಹೊಡೆದಿದ್ದೀನಿ. ಆಗ ನಾನು ಹೇಳ್ದೆ ಇದು ತಪ್ಪು ಅಂತ. ಆ ದಿನ ರಾತ್ರಿ ನಿದ್ದೆ ಮಾಡದೆ ಕೊಹ್ಲಿ ಕುಳಿತು ಬಿಟ್ಟಿದ್ರು. ತಂಡದಲ್ಲಿ ಸ್ಥಾನ ಇಲ್ಲ ಅಂದ ಮೇಲೆ ನಿದ್ದೆ ಮಾಡಿ ಏನ್ ಪ್ರಯೋಜನ ಅಂತ ಪ್ರಶ್ನೆ ಮಾಡಿದ್ರು. ಆಗ ನಾನು ಹೇಳ್ದೆ ನೀನ್ ಆಡ್ತಾ ಇದೀಯಾ, ಇದೊಂದು ಫ್ರಾಂಕ್ ಅಂತ. ಅಂದು ಅದು ಅಂಡರ್ 17 ತಂಡದಲ್ಲಿ ಸ್ಥಾನ ಇಲ್ಲ ಅಂತ ಕೊಹ್ಲಿಗೆ ಇಡೀ ತಂಡ ಫ್ರಾಂಕ್ ಮಾಡಿತ್ತು. ಇದೀಗ ಕಳೆದೆರಡು ವರ್ಷಗಳ ಕಳಪೆ ಪರ್ಫಾರ್ಮೆನ್ಸ್ ಟೀಮ್ ಇಂಡಿಯಾ ಸ್ಥಾನವನ್ನೇ ಕಿತ್ಕೊಳ್ಳೋ ಹಂತಕ್ಕೆ ಬಂದಿದೆ. ಟೀಕೆ ಟಿಪ್ಪಣಿಗಳು ಜಾಸ್ತಿ ಆಗ್ತಾ ಇದೆ. ಸದ್ಯ ವಿರಾಟ್ ರೆಸ್ಟ್ ನಲ್ಲಿದ್ದಾರೆ, ಮುಂದಿನ ದಿನಗಳಲ್ಲಾದ್ರೂ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡ್ಲಿ. ಈ ಎಲ್ಲಾ ಟೀಕೆಗಳಿಗೆ ಸರಿಯಾದ ಉತ್ತರವನ್ನ ತಮ್ಮ ಬ್ಯಾಟ್ ಮುಖಾಂತರ ಕೊಡ್ಲಿ ಅನ್ನೋದೇ ಎಲ್ಲರ ಆಶಯ.